ಸೀ ಒಂದು ರೀತಿಯಲ್ಲಿ ನಾನು ಫಸ್ಟಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸಿನಿಮಾದಲ್ಲಿ. ನಮ್ಮ ರಿಲೀಸ್ಗೂ ಕೂಡ ಪ್ರೀತಿ ಪ್ರೇಮ ಟೈಮಲ್ಲಿ ಒಂದು ಟ್ಯಾಕ್ಸ್ ಏನೋ ಬರುತ್ತೆ ಅಂದ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಡೇ ರಿಲೀಸ್ ಅಂತ ನಾವು ಪೋಸ್ಟರ್ ಎಲ್ಲ ಹಾಕಿ ಎಲ್ಲ ಕಡೆ, ಆವಾಗ ತುಂಬ ಪೋಸ್ಟರ್ ಹಾಕೋರು ನಮ್ದು, ಆವಾಗ ಅದೊಂದೇ ಇದ್ದಿದ್ದು ಹಾಕಿ ನೆಕ್ಸ್ಟ್ ಡೇಯಿಂದ ಥಿಯೇಟ್ರ್ ಬಂದಂದರು. ನಾನು ಹೋರಾಟ ಮಾಡಿ ಹಿಂದಿನ ದಿನನೇ ರಿಲೀಸ್ ಮಾಡಿ ರನ್ ಮಾಡ್ತಿರೋದು ಮಾಡ್ಬೋದಿತ್ತು ಅಂದರು. ಸೊ ಹೋರಾಟ ಮಾಡಿ ನಾನು ಹಿಂದಿನ ದಿನನೇ ರಿಲೀಸ್ ಮಾಡಿ 100 ದಿನ ಓಡ್ತದ್ದು. ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಅಡಚಣೆ ಆಯ್ತು, ಇನ್ನೊಂದು ಯಾವುದೋ ಕಮರ್ಷಿಯಲ್ ಸಿನಿಮಾ ಬಂದಿತ್ತು ಅಂದ್ಬಿಟ್ಟು ತೆಗೆದಾಕ್ಬಿಟ್ರು. ನಾನು ಫಸ್ಟ್ ಇನ್ ದ ಇಂಡಸ್ಟ್ರಿ ಗಾಂಧಿನಗರಲ್ಲಿ ಕೋರ್ಟ್ ಕೇಸ್ಗೆ ಹೋದೆ. ಹೋಗಿ ನನ್ನ ಕಲೆಕ್ಷನ್ ಇಷ್ಟಿದ್ದಾಗ ರೂಲ್ ಇದೆ, ಇಷ್ಟು ಕಲೆಕ್ಷನಿಂದ ತೆಗಿಬಾರ್ದು, ಕಲೆಕ್ಷನ್ಗೂ ಮೇಲಿದೆ ಸರ್, ಯಾಕೆ ತೆಗೆದ್ರಿ? ಸೊ ಒಂದು ವಾರ ಸಿನಿಮಾ ತೆಗೆದು ಮತ್ತೆ ವಾಪಸ್ ಇದು ಮಾಡಿದೆ. ಸೊ ಏನಾಗುತ್ತೆ, ಒಂದು ಮಹಿಳೆ ಹೋರಾಟ ಮಾಡಿದ್ರೆ ಜನರಿಗೆ ಭಯ ಆಗುತ್ತೆ, ಗಂಡಸರು ಹೋರಾಟ ಮಾಡಿದ್ರೆ ಖುಷಿ, ಅದು ಒಂದು ಗೌರವ. ಯಾಕಂದರೆ ನಮಗೂ ನಮ್ಮ ಸಿನಿಮಾಗೆ ನೋಡಿರಿ ಎಷ್ಟು ಫೈಟ್ ಮಾಡ್ತಾರೆ, ಒಂದು ಮಹಿಳೆ ಹೋರಾಟ ಮಾಡಿದ್ರೆ ಅದು ನೆಗೆಟಿವ್ ಆಗಿ ನೋಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಟಿಲ್ ಟುಡೇ ಗಾಂಧಿನಗರ ಒಂದೇ ಅಲ್ಲ, ಎಲ್ಲ ಫಿಲ್ಮ್ ಇಂಡಸ್ಟ್ರೀಲಿ ಮಹಿಳೆಯವ್ರ ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದ ಕೂಡಲೇ ಸ್ವಲ್ಪ ಹಿಂದೆ ಇಟ್ಟಾಗ್ತಾರೆ. ಆ ಲೀಡರ್ಶಿಪ್ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ. ಅದೇ ಒಂದು ಪುರುಷ ನಿರ್ದೇಶಕರು ಯಾವ್ಯಾವ ಥರ ಬೈಗಳ ಮಾಡ್ತಾರೆ, ಯಾವ್ಯಾವ ಥರ ಅವ್ರಿಗೆ ಒಂದು ಊಟ ಬೇಕು ಅಲ್ಲಿಂದ ಇಲ್ಲಿಂದ ಆ ಥರದ್ದೆಲ್ಲ ಹೀಗಾಡಿಸ್ಕೊಂಡಿದ್ರು ನಿರ್ಮಾಪಕರು ಖುಷಿಯಾಗಿ ಸಿನಿಮಾ ಮಾಡ್ತಾರೆ. ಅದಲ್ಲದೆ ಸಿನಿಮಾ ಹೋರಾಡ್ತಾರೆ ಇವರು, ನಾವೊಂದು ಮಗು ಹೆಂಗೆ ಇರ್ತೇವೆ ಅದನ್ನು ಮಗು ನಾವು ಬೆಳೆಸೋರ್ಗೂ ಹೋರಾಟ ಮಾಡಿ, ಅದೇ ಥರ ಸಿನಿಮಾ ನನ್ನ ಪ್ರಕಾರ. ಅದನ್ನು ಅವರು ನಮ್ಮಲ್ವೋ ಅಥವಾ ಗೊತ್ತಾಗಲ್ವೋ ಗುರುತಿಸಲ್ವೋ ಗೊತ್ತಿಲ್ಲ, ಅದು ಗುರುತಿಸೋರ್ಗೂ ಸ್ವಲ್ಪ ಉದ್ಧಾರ ಆಗೋದು ಕಷ್ಟ ಅನಿಸುತ್ತೆ. ಖಂಡಿತ ನಾನು ಸಬ್ಜೆಕ್ಟ್ ಮೇಲೆ ಹೋಗ್ತೀನಿ, ನಾನು ಹೀರೋ ಅಂತಲ್ಲ. ನಾನು ದುನಿಯಾ ವಿಜಿ ಯಾವುದು ಫಸ್ಟ್ ದುನಿಯಾ ಮಾಡಿದಾಗ ನೆಕ್ಸ್ಟ್ ನಾನು ಅವ್ವ ಅಂತ ನಮ್ಮ ಅಪ್ಪನ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಿದ್ದೆ. ಸೊ ಅದರಲ್ಲಿ ಆ್ಯಕ್ಚುಲಿ ಕಾದಂಬರಿಲಿ ರೋಲೇ ಇರಲಿಲ್ಲ ಅವ್ರಿಗೆ, ನಾನು ಅವರು ಅಂತಲ್ಲ, ಅದು ಅವರು ಆ್ಯಕ್ಷನ್ ಹೀರೋ ಅಂತಲೇ ಬಂದಿದ್ದವರು ದುನಿಯಾ ಮಾಡಿದಾಗ ತುಂಬ ಆ್ಯಕ್ಷನ್ ಹೀರೋ ಅಂತ. ಬಟ್ ನಮ್ಮದ್ರಲ್ಲಿ ಆ್ಯಕ್ಷನ್ನೇ ಇರಲಿಲ್ಲ, ಆ್ಯಕ್ಷನ್ ಹಾಕೋರು ಕಾಮಿಡಿ ಮಾಡಿಟ್ಟೆ ನಾನು ಅದನ್ನ, ಓಡೋಗ್ತಾರೆ ಆ ಥರ ಹೊಡೆಸ್ಕೊಂಡು ಆ ಟೈಪಲ್ಲಿ. ಸೊ ಅವ್ರನ್ನ ನಾನು ಯಾವುದು ಹೀರೋ ಅಂತ ಪ್ರೊಜೆಕ್ಟ್ ಮಾಡಲ್ಲ, ಆದರೂ ಸಿನಿಮಾ 100 ದಿನ ಓಡ್ತು ಅವ್ವ ಸಿನಿಮಾನು. ಆಮೇಲೆ ಅದು ತುಂಬ ಇಂಟರ್ನ್ಯಾಷನಲ್ಲೂ ಹೋಯಿತು ಸಿನಿಮಾ. ಸೊ ಈಗ ನಾನು ರವಿಚಂದ್ರನ್ ಸರ್ ಹಾಕಿದೆ, ಅವ್ರನ್ನ ಒಂದು ತಂದೆ ರೂಪದಲ್ಲಿ ಹಾಕಿದೆ, ಒಂದು ಟೀನೇಜರ್ಸ್ ತಂದೆ ರೂಪದಲ್ಲಿ ಹಾಕಿದೆ. ಅಲ್ಲಿ ಅದ್ರ ಹೀರೋ ಅಲ್ಲ ಅಂತಲ್ಲ, ಅವ್ರು ಹೀರೋನೇ ಅದರೊಳಗೂ. ಸೊ ನಾವು ಯಾವ ಥರ ಸಬ್ಜೆಕ್ಟ್ ಮೇಲೆ ಹೋಗ್ತೀವಿ, ನಾವು ಹೀರೋ ನಾನು ಇವಾಗ ಸಪೋಸ್ ನನಗೆ ಸುದೀಪ್ ಅವ್ರ ಸಿನಿಮಾ ಆಗಲಿ, ದರ್ಶನ್ ಅವರಾಗಲಿ, ಯಾರ್ದಾಗಲಿ ಆ ಥರ ಸಬ್ಜೆಕ್ಟ್ ಬಂದರೆ ಖಂಡಿತ ನನಗೆ ಭಯ ಇಲ್ಲ ಹೋಗಿ ಕೇಳೋಕ್ಕೆ. ಅವ್ರು ಬೇಡ ಅಂತಾರ ಒಪ್ಕೊತಾರ ಸೆಕೆಂಡ್ರಿ, ನನಗೆ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಅವ್ರು ಖಂಡಿತ ಒಪ್ಕೊತಾರೆ, ಅವ್ರಿಗೂ ಇಷ್ಟ ಆದರೆ ಒಪ್ಕೊಳ್ಳಲ್ಲ ಅಂತೇನಿಲ್ಲ. ಅದು ಶಾರುಖ್ ಖಾನ್ ಮಾಡ್ತಾರೆ, ಆಮಿರ್ ಖಾನ್ ಮಾಡ್ತಾರೆ, ಇಲ್ಲೂ ಯಾಕೆ ಒಪ್ಕೊಳ್ಳಲ್ಲ, ಮಾಡೇ ಮಾಡ್ತಾರೆ. ಬಟ್ ನಾವು ಹೀರೋ ಓರಿಯೆಂಟೆಡ್ ಅಥವಾ ವುಮೆನ್ ಓರಿಯೆಂಟೆಡ್ ನಾವು ದೇವಿರಿ ಮಾಡಿದ್ದೀನಿ. ಪ್ರೀತಿ ಪ್ರೇಮಲ್ಲಿ ಈಕ್ವಲಿ ಭಾರತಿ ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಇದೆ, ಅವ್ವಾನಲ್ಲಿ ಶ್ರುತಿಯವ್ರ ಕ್ಯಾರೆಕ್ಟರ್ ಇದೆ. ಸೊ ಈ ಥರ ನಾನು ಎರಡು ಥರನೂ ಸಿನಿಮಾ ಮಾಡ್ತೇನೆ. ನಾನು ವುಮೆನ್ ಓರಿಯೆಂಟೆಡ್ ಜಸ್ಟ್ ಬಿಕಾಸ್ ಐ ಎಮ್ ಎ ವುಮನ್, ನಾನು ಮಹಿಳೆ ಆಗಿದ್ದಕ್ಕೆ ಮಹಿಳೆ ಸಿನಿಮಾ ಅಂತಲ್ಲ. ಸಬ್ಜೆಕ್ಟ್ ಯಾವ್ದು ಇಷ್ಟ ಆಗುತ್ತೋ, ಒಂದು ಹುಡುಗರು ಸಣ್ಣ ಹುಡುಗ ದೇವಿನಲ್ಲಿ ಒಂದು ಸಣ್ಣ ಹುಡುಗನೂ ಇದ್ದಾನೆ, ಸೊ ಅವನ ಬಗ್ಗೆ ಅವನ ಪರ್ಸ್ಪೆಕ್ಟಿವಿಂದನೇ ಸಿನಿಮಾ ಹೋಗುತ್ತೆ. ಸೊ ಅದು ಮಾಡಿದ್ದೀನಿ. ಸೊ ನನಗೆ ಯಾರು ಸಿನಿಮಾ ಒಂದು ಕತೆ ಬರೀತಾ ನಮಗೊಂದು ಬರುತ್ತೆ ಮುಖದಲ್ಲಿ, ಒಂದು ತಲೆನಲ್ಲಿ ಬರುತ್ತೆ, ಇದು ಇವ್ರು ಬಂದರೆ ಚೆನ್ನಾಗಿರುತ್ತಪ್ಪ ಅಂತ, ಅದನ್ನು ನಾನು ಹೋಗಿ ಕೇಳೋಕ್ಕೆ ಹಿಂದಿರಿಯೋದಿಲ್ಲ. ಸೊ ದಟ್ಸ್ ನಾಟ್ ಟ್ರೂ ಅಟ್ ಆಲ್ ಅನಿಸುತ್ತೆ.